नमस्कार अमोघा न्यूज के स्वागत नानु स्मिता बाबू तुमकूरी नडेदा केडीपी सभेयल्ली सचिव जेसी माधुस्वामी रवरु अधिकारी मेले हिग्गामुग्गा गरम आदरु। जिला पंचायत सभांगणदल्ली नडेद केडीपी सभेयल्ली अधिकारियोब्बर असमर्पक उत्तरदिंद केरळिद्द जिला उस्तुवारी जेसी माधुस्वामी अवरु जाडसी ओद्दरे एल्पुगे बिदर्तियागुत्ता रास्कल एंदु एकवचनदल्ली तराटेगे तेगेदुकोंड प्रसंग जरुगितु। तम्म सूचनेयन्नु निर्लक्षिसि कर्तव्यलोप एसगिद गुबि जिला पंचायत इंजिनियरिंग विभागद सहायक कार्यनिर्वाहक अभियंतर रंगस्वामि विरुद्ध सचिव माधुस्वामि केंडामंडलरादरु। इंजिनियरिंग विभागदल्लि केलसगळु नडेदे इल्ल, ಜನವರಿ 4ರಂದು ನಾನು ಸೂಚನೆ ನೀಡಿದ್ದೆ, ಆದರೆ ಏಕೆ ನೀವು ಗುತ್ತಿಗೆದಾರನ ಕರೆಸಿ ಕೆಲಸ ಒಪ್ಪಿಸಲಿಲ್ಲ ಎಂದು ಕುಪಿತರಾಗಿ ಜಾಡಿಸಿ ಒದ್ದರೆ ಎಲ್ಲಿ ಹೋಗ್ತೀಯ ಗೊತ್ತಾ ನೀನು, ರಸ್ಕಲ್ ಕತ್ತೆ ಕಾಯೋಕೆ ಬಂದಿದೀಯಾ ಇಲ್ಲಿ ಎಂದು ಗರಂ ಆದರು। ಇಂತಹ ಅಧಿಕಾರಿಗಳನ್ನ ಕೂಡಲೇ ಸಸ್ಪೆಂಡ್ ಮಾಡ್ರಿ ಎಂದು ಸಭೆಯಲ್ಲಿದ್ದ ಜಿಲ್ಲಾ ಪಂಚಾಯತಿ ಸಿಇಒಗೆ ಸಚಿವ ಮಾಧುಸ್ವಾಮಿ ಸೂಚನೆ ನೀಡಿದರು। ಜಿಲ್ಲೆಯಲ್ಲಿ ಯಾವುದೇ ಇಲಾಖೆಯು ಕೆಲಸ ಕಾಮಗಾರಿಗಳು ಸಮರ್ಪಕವಾಗಿ ಆಗಿಲ್ಲ, ಬಹುತೇಕ ಎಲ್ಲ ಇಲಾಖೆಗಳ ಬಹಳಷ್ಟು ಅನುದಾನ ಖರ್ಚೆ ಆಗಿಲ್ಲ ಎಂದು ಅಧಿಕಾರಿಗಳ ವಿರುದ್ಧ ಹರಿಹಾಯ್ದರು। ಅವರು ಕೆಲವು ಅಧಿಕಾರಿಗಳನ್ನ ಏಕವಚನದಲ್ಲಿ ತರಾಟೆಗೆ ತೆಗೆದುಕೊಂಡು ಸಭೆಯಿಂದ ಹೊರಗೆ ಕಳುಹಿಸಿದ ಪ್ರಸಂಗವೂ ನಡೆಯಿತು। ನೀತಿ ಸಂಹಿತೆಯಲ್ಲಿ ಯಾವುದೇ ಅಡಚಣೆ ಉಂಟಾಗಿಲ್ಲ, ಆದರೂ ಎಸ್ಸಿಪಿ ಟಿಎಸ್ಪಿ ಲಿಂಕ್ ಡಾಕ್ಯುಮೆಂಟ್ ಅನುದಾನ ಖರ್ಚಾಗಿಲ್ಲ ಎಂದು ಕಿಡಿಕಾರಿದರು। ತುಮಕೂರು ತಾಲೂಕಿನಲ್ಲಿ 55 ಕಾಮಗಾರಿ ಎಸ್ಟಿಮೇಟ್ ಆಗಿದೆ, ಅದರಲ್ಲಿ 4 ವರ್ಕ್ ಆರ್ಡರ್ ಆಗಿದೆ ಎಂದು ಜಿಲ್ಲಾ ಪಂಚಾಯತಿ ವಿಭಾಗದ ಇಲಿ ಹರೀಶ್ ಬಾಬು ರವರು ಸಭೆಯಲ್ಲಿ ತಿಳಿಸಿದರು। ತುಮಕೂರು ಉಪ ವಿಭಾಗದಲ್ಲಿ 296 ಕೋಟಿ ರೂಪಾಯಿ ಖರ್ಚು ಮಾಡುವ ಬದಲು ಕೇವಲ 86 ಲಕ್ಷ ಖರ್ಚು ಮಾಡಲಾಗಿದೆ, ಉಳಿದ 228 ಕೋಟಿ ಖರ್ಚು ಮಾಡಿಲ್ಲ, ಇದು ಸರಿಯಲ್ಲ, ಇದರಿಂದ ಜಿಲ್ಲೆಯ ಅಭಿವೃದ್ಧಿಗೆ ಹಿನ್ನಡೆಯಾಗುತ್ತಿದೆ, ಮಾಧ್ಯಮದಲ್ಲಿ ನಮ್ಮ ಮಾನ ಹರಾಜು ಹಾಕುತ್ತಿದ್ದಾರೆ ಎಂದು ಮಾಧುಸ್ವಾಮಿ ಅಧಿಕಾರಿಗಳ ವಿರುದ್ಧ ಗುಡುಗಿದರು। ಜಿಲ್ಲಾ ಉಸ್ತುವಾರಿ ಸಚಿವರಾದ ಮೇಲೆ ಇದೇ ಮೊದಲ ಬಾರಿಗೆ ಅಧಿಕಾರಿಗಳ ವಿರುದ್ಧ ಕೆಂಡಮಂಡಲರಾದ ಮಾಧುಸ್ವಾಮಿ ಅವರು ಇರುವ ಹಾಗಿದ್ರೆ ಇರಿ, ಇಲ್ಲದಿದ್ರೆ ಜಾಗ ಖಾಲಿ ಮಾಡಿ, ಇಡಿಯಟ್ ರಸ್ಕಲ್ ಎಂದು ಅಧಿಕಾರಿಗಳ ವಿರುದ್ಧ ಏಕವಚನದಲ್ಲಿ ತೀವ್ರ ತರಾಟೆಗೆ ತೆಗೆದುಕೊಂಡರು। ಜಿಲ್ಲೆಯಲ್ಲಿ ವ್ಯವಸ್ಥೆ ಸಂಪೂರ್ಣ ಹದಿಗೆಟ್ಟಿದೆ, ಅಧಿಕಾರಿಗಳಿಗೆ ಇಂಜಿನಿಯರ್ಗಳಿಗೆ ಕೆರೆಗಳ ಹೆಸರೇ ಗೊತ್ತಿಲ್ಲ, ಇಡೀ ಜಿಲ್ಲೆಯಲ್ಲಿ ಈವರೆಗೆ ಒಂದೇ ಒಂದು ಕಾಮಗಾರಿಯೂ ನಡೆದಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು। ಸಭೆಯಲ್ಲಿ ವಿಧಾನ ಪರಿಷತ್ ಸದಸ್ಯ ನಾರಾಯಣಸ್ವಾಮಿ ಹಾಗೂ ಶಾಸಕ ಬಿಸಿ ನಾಗೇಶ್ ಮಾತನಾಡಿ, ಜಿಲ್ಲೆಯಲ್ಲಿ ಬಹುತೇಕ ಇಲಾಖೆಗಳ ಕಾಮಗಾರಿಗಳು ಆರಂಭವೇ ಆಗಿಲ್ಲ, ಸಿಇಒ ಮಾತಿಗೆ ಅಧಿಕಾರಿಗಳು ಬೆಲೆಯನ್ನೇ ಕೊಡುತ್ತಿಲ್ಲ, ಅಧಿಕಾರಿಗಳ ನಿರ್ಲಕ್ಷ್ಯತನ ಎದ್ದು ಕಾಣುತ್ತಿದೆ ಎಂದು ಗಾಯಕ್ಕೆ ಉಪ್ಪುಸ ಬರೆದರು। ಇವರು ನೋಡ್ತಾರೆ, ಇವ್ರ ಅವ್ರ ಮುಂದೆ ಮಾತಾಡಕ್ ಗೊತ್ತಾಗತ್ತಿರಲ್ಲ, ಈ ಕಡೆ ಕೆಲಸ ಆಗಲ್ಲ। ನಿಮ್ಗೆ ಹೇಳಿದ್ರೆ ಆಕ್ಟೇ ನಾನು ಮಾಡ್ತೀನಿ ಅಂತ ಮಾತಾಡ್ತೀನಿ ಅಂತ ಹೇಳ್ತಾನೆ, ನಮ್ಗೆ ನಮ್ಗೆ ಹೇಳಲ್ಲ ಇನ್ನಿವೇನಂದ್ರೆ ನಾನು ಹೋಗ್ತಾ ಸರ್ ಇವತ್ತು ಕಂಪ್ಲೇಂಟ್ ಮಾಡ್ಕೊಂಡ್ ಬರ್ತೀನಿ ಅಂತಾನೆ, ಇವತ್ತರ್ಗೂ ಕಂಪ್ಲೀಟ್ ಆಗಿದೆಯಾ? ಕಂಪ್ಲೀಟ್ ಆಗಿದೆಯಾ ಇವತ್ತರ್ಗೂ ಹೇಳಿ? ಅಧಿಕಾರದಿಂದ ನೀವು ಮೊದಲು ಖಾಲಿ ಮಾಡಿ, ಕೆಲಸ ಮಾಡಕ್ಕಾಗಲ್ಲ ಅಂದ ಮೇಲೆ ಏಕೆ ಬರ್ತೀರಾ? ಕೆಲಸ ಮಾಡಕ್ಕಾಗಲ್ಲ ಅಂದ ಮೇಲೆ ಏಕೆ ಇರಬೇಕು? ಮನುಷ್ಯತ್ವ ಬೇಕು, ನಿಮ್ಮಿಂದ ಜಿಲ್ಲೆಯ ಜೀವವನ್ನೇ ತಿನ್ನುತ್ತಿದ್ದೀರಾ ಎಂದು ಜಿಲ್ಲಾ ಪಂಚಾಯತ್ ವಿಭಾಗದ ಇಇ ಹರೀಶ್ ಅವರಿಗೆ ಖಡಕ್ ಎಚ್ಚರಿಕೆ ನೀಡಿದರು। ಜಿಲ್ಲೆಯ ಎಲ್ಲ ಇಲಾಖೆಯ ಅಧಿಕಾರಿಗಳು ಯಾವುದೇ ಕಾಮಗಾರಿ ಮಾಡದೆ ಜಿಲ್ಲೆಯನ್ನೇ ಮುಗಿಸುತ್ತಿದ್ದಾರೆ ಎಂದು ಕಿಡಿಕಾರಿದರು। ಜಿಲ್ಲೆಗೆ ಹಿಡಿದಿರುವ ಗ್ರಹಣ ಯಾವಾಗ ಮುಗಿಯುತ್ತದೆ? ನೀವು ಯಾವಾಗ ಕೆಲಸ ಮುಗಿಸ್ತೀರಾ? ಒಂದು ವೇಳೆ ಕೆಲಸ ಮಾಡದಿದ್ದರೆ ಪರ್ಮನೆಂಟ್ ರಜೆ ಕೊಡಿಸುತ್ತೇನೆ ಎಂದು ಹರೀಶ್ ಅವರಿಗೆ ಎಚ್ಚರಿಕೆ ನೀಡಿದ್ದರು। ನಂತರ ಲೋಕೋಪಯೋಗಿಯ ಇಲಾಖೆಯ ಇ ಇಂಜಿನಿಯರಿಂಗ್ ಸಂಜೀವ್ ರಾಜ್ ಅವರಿಗೆ ಜಿಲ್ಲೆಯಲ್ಲಿ ನಡೆದಿರುವ ಕಾಮಗಾರಿಗಳ ಬಗ್ಗೆ ಮಾಹಿತಿ ಕೇಳಿದಾಗ ಮಾಹಿತಿ ನೀಡುವ ಸಂದರ್ಭದಲ್ಲಿ ತಿಪಟೂರಿನ ಶಾಸಕ ಬಿಸಿ ನಾಗೇಶ್ವರ ಅವರು ಇವರು ಸರಿಯಾಗಿ ಕೆಲಸ ಮಾಡುತ್ತಿಲ್ಲ ಎಂದಾಗ ಮಧುಗಿರಿ ಇಇ ಸೇರಿದಂತೆ ಇಬ್ಬರನ್ನ ತೀವ್ರ ತರಾಟೆಗೆ ತೆಗೆದುಕೊಂಡ ಉಸ್ತುವಾರಿ ಸಚಿವ ಮಾಧುಸ್ವಾಮಿ ರವರು, ನೀವುಗಳು ಈ ಜಿಲ್ಲೆಯನ್ನು ಎಲ್ಲಿಗೆ ತೆಗೆದುಕೊಂಡು ಹೋಗುತ್ತಿದ್ದೀರಾ ಎಂದು ಬೇಸರವನ್ನ ವ್ಯಕ್ತಪಡಿಸಿದರು. ಇನ್ನು ಈ ಸಭೆಯಲ್ಲಿ ಸಂಸದ ಜಿಎಸ್ ಬಸವರಾಜು, ಜಿಲ್ಲಾ ಪಂಚಾಯತಿ ಅಧ್ಯಕ್ಷ ಲತಾ ರವಿಕುಮಾರ್, ಉಪಾಧ್ಯಕ್ಷ ಶಾರದಾ ನರಸಿಂಹಮೂರ್ತಿ, ಶಾಸಕರುಗಳಾದ ಬಿಸಿ ನಾಗೇಶ್, ಮಸಾಲ ಜಯರಾಮ್, ಡಾಕ್ಟರ್ ರಂಗನಾಥ್, ಚಿದಾನಂದ ಗೌಡ, ಜಿಲ್ಲಾಧಿಕಾರಿ ಡಾಕ್ಟರ್ ರಾಕೇಶ್ ಕುಮಾರ್, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಕೆ ವಂಶಿಕೃಷ್ಣ, ಸಿಇಒ ಶುಭ ಕಲ್ಯಾಣ ಸೇರಿದಂತೆ ವಿವಿಧ ಅಭಿವೃದ್ಧಿ ಇಲಾಖೆಗಳ ಅಧಿಕಾರಿಗಳು ಪಾಲ್ಗೊಂಡಿದ್ದರು। ಕೊರಟಗೆರೆಯಲ್ಲಿ ವಿಧಾನಸಭಾ ಕ್ಷೇತ್ರದ ನೂತನ ಗ್ರಾಮ ಪಂಚಾಯತಿ ಸದಸ್ಯರನ್ನ ಮಾಜಿ ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಸನ್ಮಾನಿಸಿದರು।
ಹಗಲು ರಾತ್ರಿ ಎನ್ನದೆ ಮಳೆಗಾಳಿ ಚಳಿಯಲ್ಲಿ ಪ್ರತಿಭಟನೆ ಮಾಡುತ್ತಿರುವ ಸಾವಿರಾರು ರೈತರು ನಿಮ್ಮ ಕಣ್ಣಿಗೆ ಕಾಣುತ್ತಿಲ್ಲವೆ? ಬಡ ಜನತೆ ಮತ್ತು ರೈತಾಪಿ ವರ್ಗದ ಪರವಾಗಿ ಕೆಲಸ ಮಾಡಬೇಕಾದ ನೀವು ಯಾರ ಪರವಾಗಿದ್ದೀರಾ ಹೇಳಿ? ಕಾರ್ಪೊರೇಟ್ ಕಂಪನಿ ಮತ್ತು ಶ್ರೀಮಂತರ ಪರವಾಗಿ ಮಾತ್ರ ನಿಮ್ಮ ಸರ್ಕಾರ ಕೆಲಸ ಮಾಡುತ್ತಾ ಇದೆ ಎಂದು ಮಾಜಿ ಡಿಎಂಸಿ ಡಾಕ್ಟರ್ ಜಿ ಪರಮೇಶ್ವರ್ ಆಕ್ರೋಶ ವ್ಯಕ್ತಪಡಿಸಿದರು. ಕೊರಟೆರೆ ವಿಧಾನಸಭಾ ಕ್ಷೇತ್ರದ ಹೊಳವನಹಳ್ಳಿ ಚನ್ನರಾಯನದುರ್ಗ ಕೋಳಾಲ ಕಸಬಾ ಪುರಧಾರ ಮತ್ತು ಕೊರ ಹೋಬಳಿಯ 36 ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ 425ಕ್ಕೂ ಅಧಿಕ ಕಾಂಗ್ರೆಸ್ ಬೆಂಬಲಿತ ಗ್ರಾಮ ಪಂಚಾಯಿತಿ ಸದಸ್ಯರಿಗೆ ಪಟ್ಟಣದ ಮಾರುತಿ ಕಲ್ಯಾಣ ಮಂಟಪದಲ್ಲಿ ಬುಧವಾರ ಏರ್ಪಡಿಸಲಾಗಿದ್ದ ಸನ್ಮಾನ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದರು. ರಾಜ್ಯ ಸರ್ಕಾರದ ಹಣಕಾಸಿನ ಸ್ಥಿತಿಗತಿಯ ಬಗ್ಗೆ ರಾಜ್ಯದ ಜನರಿಗೆ ತಿಳಿಸಿ. ಮಾನ್ಯ ಮುಖ್ಯಮಂತ್ರಿಗಳೇ, ಕೊರಟಗೆರೆ ಕ್ಷೇತ್ರದ ಅಭಿವೃದ್ಧಿಗೆ ಬಿಡುಗಡೆಯಾದ 200 ಕೋಟಿ ಅನುದಾನ ಹಿಂದಕ್ಕೆ ಪಡೆಯುವ ರಾಜಕೀಯ ಹುನ್ನಾರವೇಕೆ? ಪ್ರವಾಹದಿಂದ ಜನರ ಪಾಡು ಹೆಳತೀರವಾಗಿದೆ. 5 ರೂಪಾಯಿ ಬೆಲೆಯ ಮಾಸ್ಕ್ಗೆ 150 ಮತ್ತು 5 ಲಕ್ಷದ ಪಿಪಿಇ ಕಿಟ್ಗೆ 30 ಲಕ್ಷ ಬಿಲ್ ಮಾಡಿ ಕೊರೋನಾ ಹೆಸರಿನಲ್ಲಿ ಲೂಟಿ ಮಾಡಿದ್ದೀರಾ ಎಂದು ಆರೋಪ ಮಾಡಿದರು. ಮಾಜಿ ಸಚಿವ ಟಿವಿ ಜಯಚಂದ್ರ ಮಾತನಾಡಿ, ಗ್ರಾಮ ಪಂಚಾಯತಿ, ತಾಲೂಕು ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯತಿ ಸದಸ್ಯರಿಗೆ ಸಂವಿಧಾನಿಕ ಸ್ಥಾನಮಾನ ನೀಡಿದ ಕೀರ್ತಿ ರಾಜೀವ ಗಾಂಧಿಗೆ ಸಲ್ಲುತ್ತದೆ. ಮಾಜಿ ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್ ಸ್ವಕ್ಷೇತ್ರವಾದ ಕೊರಟಗೆರೆ ಬಹುತೇಕ ಗ್ರಾಮ ಪಂಚಾಯತಿಗಳು ಕಾಂಗ್ರೆಸ್ ಪಕ್ಷ ವಶವಾಗಿದೆ. ಗ್ರಾಮ ಪಂಚಾಯತಿ ಚುನಾವಣೆಯು ಉತ್ಸಾಹಿ ಯುವಕರ ಪಡೆ ಮತ್ತು ಮಹಿಳಾ ವರ್ಗಕ್ಕೆ ಜನರ ಆಶೀರ್ವಾದ ಇದೆ. ಗ್ರಾಮೀಣ ಪ್ರದೇಶದ ಅಭಿವೃದ್ಧಿಗೆ ಸದಸ್ಯರ ಪಾತ್ರ ಬಹುಮುಖ್ಯವಾಗಿದೆ ಎಂದರು. ನಮ್ಮ ಪಕ್ಷದ ಕಾರ್ಯಕರ್ತರು ಅವರ ಪಕ್ಷದ ಕಾರ್ಯಕರ್ತರುಗಳು ಕೂಡ ಮುಖಾಮುಖಿಯಾಗಿ ಪಕ್ಷದ ಹೆಸರಿಲ್ಲದೆ ಗೆದ್ದಿರ್ತಕ್ಕಂಥದ್ದು ನಮ್ಮ ನಿಮ್ಮ ಎಲ್ಲ ಮಧ್ಯೆ ಇರ್ತಕ್ಕಂಥ ಗೊತ್ತಿರ್ತಕ್ಕಂಥ ವಿಚಾರ. 10-5 ಹೆಚ್ಚು ಕಡೆ ಇರಬಹುದು. ನಾನು ಎಲ್ಲ ಗ್ರಾಮ ಪಂಚಾಯತಿಗಳ ಮಾಹಿತಿಯನ್ನು ಇಡೀ ಜಿಲ್ಲೆಯನ್ನು ಸಂಗ್ರಹ ಮಾಡಿದ್ದೇವೆ. ಇದ್ರ ಪ್ರಕಾರ ಸುಮಾರು 350 ಸೀಟ್ಗಳನ್ನ ಈ ನಮ್ಮ ಕೊರಟಗೆರೆ ವಿಧಾನಸಭಾ ಕ್ಷೇತ್ರದಲ್ಲಿ ನಾವು ಗೆದ್ದಿರ್ಬೋದು ಒಂದು ಅಂದಾಜಿದೆ. ಆದರೆ ನಮ್ಮ ಕಾಂಗ್ರೆಸ್ ಪಕ್ಷದ ಸದಸ್ಯರುಗಳು ನೀವೆಲ್ಲ ಚುನಾಯಿತರಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಗೌರವವನ್ನ ತಂದುಕೊಂಡಿರ್ತಕ್ಕಂಥ ಒಂದು ಹೆಮ್ಮೆ ನಮ್ಮ ಎಲ್ಲ ಮುಖಂಡರಿಗೂ ಕೂಡ ನಮ್ಮ ಪಕ್ಷಕ್ಕೂ ಕೂಡ ಇದೆ. ಇನ್ನು ಈ ಕಾರ್ಯಕ್ರಮದಲ್ಲಿ ಕುಣಿಗೇರಿ ಶಾಸಕ ಡಾಕ್ಟರ್ ರಂಗನಾಥ್, ಡೆಪ್ಯೂಟರು ಮಾಜಿ ಶಾಸಕ ಷಡಕ್ಷರಿ, ತುಮಕೂರು ಮಹಾನಗರ ಪಾಲಿಕೆ ರಫೀಕ್ ಅಹಮದ್, ಕಾರ್ಯದರ್ಶಿ ದಿನೇಶ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಅಶ್ವಥ್ ನಾರಾಯಣ, ಯುವಾಧ್ಯಕ್ಷ ವಿನಯ್, ಕವಿತಾ ರಂಗಮ್ಮ ಸೇರಿದಂತೆ ಇತರರು ಹಾಜರಿದ್ದರು. ಕೋಲಾರದಲ್ಲಿ ಶಾಸಕ ಶ್ರೀನಿವಾಸ್ ಗೌಡರವರು ನೂತನ ಗ್ರಾಮ ಪಂಚಾಯತಿ ಸದಸ್ಯರನ್ನ ಅಭಿನಂದಿಸಿದರು. ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ನನ್ನ ವಿರುದ್ಧ ಸ್ಪರ್ಧಿಸಿ 3ನೇ ಸ್ಥಾನ ಪಡೆದುಕೊಂಡಿರುವ ವ್ಯಕ್ತಿಯ ಬೆಂಬಲಿಗರಿಗೆ ಗ್ರಾಮ ಪಂಚಾಯತಿ ಚುನಾವಣೆಯಲ್ಲೂ ಜನತಕ್ಕ ಪಾಠ ಕಲಿಸಿದ್ದಾರೆ. ಇದೇ ಜನಾದೇಶ ಎಂದು ಶಾಸಕ ಕೆ ಶ್ರೀನಿವಾಸ್ ಗೌಡ ತಿಳಿಸಿದರು. ನಗರದ ಗೋಲ್ಡನ್ ಪ್ಯಾಲೇಸ್ನಲ್ಲಿ ಜೆಡಿಎಸ್ ಪಕ್ಷದ ವತಿಯಿಂದ ಸಿಎಂ ಆರ್ ಶ್ರೀನಾಥ್ ಹರೀಶ್ ಕುಟುಂಬದ ನೇತೃತ್ವದಲ್ಲಿ ಇತ್ತೀಚೆಗೆ ಗೆಲುವು ಸಾಧಿಸಿದ ನೂತನ ಗ್ರಾಮ ಪಂಚಾಯತಿ ಸದಸ್ಯರಿಗೆ ಹಾಗೂ ಪರಾಜಿತ ಅಭ್ಯರ್ಥಿಗಳನ್ನು ಗುರುವಾರ ಹಮ್ಮಿಕೊಂಡಿದ್ದ ಅಭಿನಂದನಾ ಸಮಾರಂಭದಲ್ಲಿ ಮಾತನಾಡಿದ ಅವರು, ಕ್ಷೇತ್ರದಲ್ಲಿ ಜೆಡಿಎಸ್ ಪಕ್ಷವು ಬಲಿಷ್ಠವಾಗಿದೆ ಎಂಬುದಕ್ಕೆ ವಿಧಾನಸಭೆ ಚುನಾವಣೆಯಲ್ಲಿ ಜನ ಗೆಲ್ಲಿಸಿರುವುದೇ ಸಾಕ್ಷಿ. ಗ್ರಾಮ ಪಂಚಾಯತಿ ಚುನಾವಣೆಯಲ್ಲಿ ಜೆಡಿಎಸ್ ಬೆಂಬಲಿತರು ಹೆಚ್ಚಿನ ಸಂಖ್ಯೆಯಲ್ಲಿ ಆಯ್ಕೆಯಾಗಿರುವುದು ಸಂತಸದ ವಿಷಯ ಎಂದು ವ್ಯಕ್ತಪಡಿಸಿದರು. ಕ್ಷೇತ್ರದ 19 ಗ್ರಾಮ ಪಂಚಾಯತಿಗಳಲ್ಲಿ ಜೆಡಿಎಸ್ ಅಧಿಕಾರದ ಚುಕ್ಕಾಣಿ ಹಿಡಿಯಬೇಕು. ಅತಿ ಶೀಘ್ರದಲ್ಲಿ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನದ ಮೀಸಲಾತಿ ಪ್ರಕಟವಾಗಲಿದೆ. ಎಲ್ಲ ಸದಸ್ಯರು ಒಗ್ಗಟ್ಟಿನಿಂದ ಪಕ್ಷದ ಬೆಂಬಲಿತರನ್ನ ಗೆಲ್ಲಿಸಿಕೊಳ್ಳಬೇಕು. ಈ ಮೂಲಕ ಮುಂದಿನ ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ ಚುನಾವಣೆಗೆ
ತಯಾರಿ ನಡೆಸಿಕೊಳ್ಳಬೇಕು ಎಂದು ಸಲಹೆ ನೀಡಿದರು. ವಿಧಾನ ಪರಿಷತ್ ಸದಸ್ಯ ಇಂಚರ ಗೋವಿಂದರಾಜು ಮಾತನಾಡಿ, 1985ರಲ್ಲಿ ಜನತಾ ಪರಿವಾರದ ಸರ್ಕಾರ ರಚನೆಯಾದ ಅಬ್ದುಲ್ ನಜೀರ್ ಸಾಬ ಅವರ ಕನಸು ಪಂಚಾಯಿತಿ ವ್ಯವಸ್ಥೆ ಅಧಿಕಾರ ವಿಕೇಂದ್ರೀಕರಣ ಉದ್ದೇಶದಿಂದ ರಚನೆಯಾದ ಪಂಚಾಯಿತಿ ವ್ಯವಸ್ಥೆಗೆ ವಿಶೇಷ ಅಧಿಕಾರವಿದೆ ಎಂದು ಅಭಿಪ್ರಾಯಪಟ್ಟರು. ಶ್ರೀನಿವಾಸ್ ಗೌಡರವರು 44 ವರ್ಷ ರಾಜಕೀಯ ಜೀವನದಲ್ಲಿ ಕಪ್ಪು ಚುಕ್ಕೆ ತಂದುಕೊಂಡಿಲ್ಲ. ಹಿಂದಿನ ಚುನಾವಣೆಯಲ್ಲಿ ಒಗ್ಗಟ್ಟಿನಿಂದ ಗೆಲ್ಲಿಸಿಕೊಂಡು ಪರಿಣಾಮ ಪರಿಷತ್ ಸದಸ್ಯ ಸ್ಥಾನ ಕಲ್ಪಿಸಿಕೊಟ್ಟರು. ನಾನು ರಾಜಕೀಯಕ್ಕೆ ಬರುವ ಯೋಚನೆಯೂ ಇರಲಿಲ್ಲ. ಜನತಾ ಪಕ್ಷದ ಕಾರ್ಯಕರ್ತನಾಗಿ ಕೆಲಸ ಮಾಡಿದೆ. ಮುಂದಿನ ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯಿತಿ ಚುನಾವಣೆಯಲ್ಲಿ ಜೆಡಿಎಸ್ ಅಭ್ಯರ್ಥಿಗಳನ್ನ ಗೆಲ್ಲಿಸಿಕೊಳ್ಳುವ ಮೂಲಕ ಪಕ್ಷವನ್ನ ಬಲಿಷ್ಠವನ್ನಾಗಿಸಬೇಕು ಎಂದು ಹೇಳಿದರು. ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಯಲ್ಲಿ ಜೆಡಿಎಸ್ ಅಧಿಕಾರದ ಚುಕ್ಕಾಣಿ ಹಿಡಿಯಬೇಕು. ನಿಮ್ಮ ಕಷ್ಟ ಸುಖಗಳಿಗೆ ಅಭಿವೃದ್ಧಿಗೆ ಸಹಕಾರ ನೀಡುತ್ತೇವೆ. ಆಸೆ ಅಂಶಗಳಿಗೆ ಒಳಗಾಗದೆ ಪಕ್ಷ ಘಟಿಸಿಕೊಳ್ಳಬೇಕು. ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಯಲ್ಲಿ ಭಿನ್ನಾಭಿಪ್ರಾಯಗಳನ್ನ ಬೆಳೆಸಿಕೊಳ್ಳಬೇಡಿ ಎಂದು ತಾಕೀತು ಮಾಡಿದರು. ಜಿಲ್ಲಾ ಜೆಡಿಎಸ್ ಕಾರ್ಯಾಧ್ಯಕ್ಷ ಬಣಕನಹಳ್ಳಿ ನಟರಾಜ್ ಮಾತನಾಡಿ, ಶಾಸಕ ಶ್ರೀನಿವಾಸ್ ಗೌಡರವರು ಆಲದ ಮರದಂತವರು. ಯಾಕೋ ಇತ್ತೀಚೆಗೆ ಸಪ್ಪೆಯಾಗಿದ್ದಾರೆ. ಜಿಲ್ಲೆಯ 6 ಕ್ಷೇತ್ರಗಳಲ್ಲೂ ಅಭ್ಯರ್ಥಿಗಳನ್ನ ಗೆಲ್ಲಿಸಿಕೊಳ್ಳುವ ಶಕ್ತಿ ಇದೆ. ಗೋವಿಂದರಾಜುರವರು ಶಾಸಕರ ಜೊತೆಗೆ ಕೈಜೋಡಿಸಬೇಕೆಂದು ಮನವಿ ಮಾಡಿದ್ದರಲ್ಲದೆ ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ಪರಾಜಿತ ಅಭ್ಯರ್ಥಿಗಳನ್ನ ಕೈಬಿಡದೆ ವಿಶ್ವಾಸಕ್ಕೆ ತೆಗೆದುಕೊಳ್ಳಬೇಕು. ಅಭಿವೃದ್ಧಿ ಕೆಲಸದಲ್ಲಿ ಗ್ರಾಮಗಳಿಗೆ ರಾಜಕೀಯ ಮಾಡಬಾರದು ಎಂದು ಹೇಳಿದರು. ಇನ್ನು ಈ ಸಂದರ್ಭದಲ್ಲಿ ನೂತನ ಗ್ರಾಮ ಪಂಚಾಯಿತಿ ಸದಸ್ಯರುಗಳನ್ನ ಅಭಿನಂದಿಸಿ ಸನ್ಮಾನಿಸಲಾಯಿತು. ಇನ್ನು ಈ ವೇದಿಕೆಯಲ್ಲಿ ವಿಧಾನ ಪರಿಷತ್ ಮಾಜಿ ಸದಸ್ಯ ಆರ್ ಚೌಡಾರೆಡ್ಡಿ, ಡಿಸಿಸಿ ಬ್ಯಾಂಕ್ ನಿರ್ದೇಶಕರಾದ ಕೆವಿ ದಯಾನಂದ್, ತಾಲೂಕು ಜೆಡಿಎಸ್ ಅಧ್ಯಕ್ಷ ಬಾಬುಮೌನಿ, ರಾಜ್ಯ ಜೆಡಿಎಸ್ ಉಪಾಧ್ಯಕ್ಷ ಕೆಬಿ ಗೋಪಾಲಕೃಷ್ಣ, ಮಾಜಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರಾದ ಮಂಗಮ್ಮ ಮುನಿಸ್ವಾಮಿ ಇತರರು ಹಾಜರಿದ್ದರು. ತಿಪಟೂರು ತಾಲೂಕಿನ ಹಾಲ್ಕುರಿಕೆ ಗ್ರಾಮದ ಕರಿಯಮ್ಮ ದೇವಿ ಸುಗ್ಗಿ ಬಾನವನ್ನ ಸಂಪ್ರದಾಯದಂತೆ ಆಚರಿಸಲಾಯಿತು. ತಿಪಟೂರು ತಾಲೂಕಿನ ಹೊನ್ನವಳ್ಳಿ ಹೋಬಳಿಯ ಹಾಲ್ಕುರಿಕೆ ಗ್ರಾಮದ ಶ್ರೀ ಕರಿಯಮ್ಮ ದೇವಿ ಸುಗ್ಗಿ ಬಾನವನ್ನ 100 ವರ್ಷಗಳ ಸಂಪ್ರದಾಯದಂತೆ ಆಚರಣೆ ಮಾಡಲಾಯಿತು. ಶ್ರೀ ಕರಿಯಮ್ಮ ದೇವಿ ದೇವಾಲಯದಿಂದ ಶ್ರೀ ಕರಿಯಮ್ಮ ದೇವಿ ಹಾಗೂ ಶ್ರೀ ದೂತರಾಯ ಸ್ವಾಮಿಯನ್ನ ವಿಶೇಷವಾಗಿ ಅಲಂಕರಿಸಿ ದೇವರುಗಳೊಂದಿಗೆ ತಂದಿಟ್ಟಿನಿಂದ ಮಾಡಿದ ಆರತಿ ಹೊತ್ತ ಮುತ್ತೈದೆಯರು ಹಾಗೂ ಮಕ್ಕಳು ಊರಿನ ಪ್ರಮುಖ ಬೀದಿಗಳಲ್ಲಿ ಸಾಗಿ ಊರು ಹೊರಗಿನ ಶ್ರೀ ಪ್ಲೇಗಿನಮ್ಮ ದೇವಿ ಮೂಲಸ್ಥಾನದ ದೇವಾಲಯದಲ್ಲಿ ಪೂಜೆ ಸಲ್ಲಿಸಲಾಯಿತು. ಶ್ರೀ ಪ್ಲೇಗಿನಮ್ಮ ದೇವಿಯವರಿಗೆ ಆರತಿ ಹಣ್ಣು ಕಾಯಿ ಅರ್ಪಿಸಿ ಪೂಜೆ ಸಲ್ಲಿಸಿದರು. ಸುಗ್ಗಿ ವರ್ಷಾಚರಣೆ ಆರಂಭದಲ್ಲಿ ನಡೆಯುವ ಈ ಹಬ್ಬ ಊರಿನಲ್ಲಿ ಕಾಲಕಾಲಕ್ಕೆ ಮಳೆ ಬೆಳೆಯಾಗಲಿ, ಶಾಂತಿ ನೆಮ್ಮದಿ ನೆಲೆಸಿ ಗ್ರಾಮದಲ್ಲಿ ಜನ ಜಾನುವಾರುಗಳಿಗೆ ಯಾವುದೇ ರೋಗ ರುಜಿನಗಳು ಬಾರದಿರಲಿ ಎನ್ನುವ ಕಾರಣಕ್ಕೆ 100 ವರ್ಷಗಳಿಂದ ಸುಗ್ಗಿ ಬಾನ ಆಚರಿಸಿ ದೇವರಿಗೆ ಪೂಜೆ ಸಲ್ಲಿಸುವ ವಾಡಿಕೆ ನಡೆದುಕೊಂಡು ಬಂದಿದ್ದು ಪ್ರತಿ ವರ್ಷದಂತೆ ಈ ವರ್ಷವೂ ಸುಗ್ಗಿ ಬಾನ ಆಚರಿಸಲಾಯಿತು. ಸುಗ್ಗಿ ಬಾನದ ಅಂಗವಾಗಿ ಶ್ರೀ ಕರಿಯಮ್ಮ ದೇವಿ ಶ್ರೀ ದೂತರಾಯ ಸ್ವಾಮಿರವರಿಗೆ ವಿಶೇಷ ಅಲಂಕಾರದೊಂದಿಗೆ ಮೆಣವು ಸೇವೆ ನೆರವೇರಿಸಲಾಯಿತು. 100 ಜನ ಭಕ್ತಾದಿಗಳು ಭಾಗವಹಿಸಿ ಪೂಜೆ ಸಲ್ಲಿಸಿದರು. ದೇವನಹಳ್ಳಿಯಲ್ಲಿ ಜಿಲ್ಲಾಡಳಿತ ಭವನದಲ್ಲಿ ವಿಕಲಚೇತನರಿಗೆ ಉಚಿತವಾಗಿ ಸಾಧನ ಸಲಕರಣೆಗಳನ್ನು ವಿತರಿಸಲಾಯಿತು. ದೇವನಹಳ್ಳಿ ತಾಲೂಕು ಬೀರಸಂದ್ರ ಬಳಿಯ ಜಿಲ್ಲಾಡಳಿತ ಭವನದ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ಸಾಮಾಜಿಕ ಅಧಿಕಾರಿತ ಶಿಬಿರದ ವಿಕಲಚೇತನರಿಗೆ ಉಚಿತವಾಗಿ ಸಾಧನ ಸಲಕರಣೆಗಳ ಸಮರ್ಪಣೆಯನ್ನ ಕಂದಾಯ ಸಚಿವ ಆರ್ ಅಶೋಕ್ ರವರು ದೀಪ ಬೆಳಗುವ ಮೂಲಕ ಉದ್ಘಾಟನೆ ಮಾಡಿದರು. ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ ವಿಕಲಚೇತನರ ಸಬಲೀಕರಣ ಇಲಾಖೆ ಭಾರತ ಸರ್ಕಾರ ಕೃತಕ ಅಂಗಾಂಗ ತಯಾರಿಕಾ ಕಾರ್ಪೊರೇಷನ್ ಆಫ್ ಇಂಡಿಯಾ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯಿತಿ ಮಹಿಳೆಯರು ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ವಿಕಲಚೇತನರು ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಹಾಗೂ ಜಿಲ್ಲಾ ಅಂಗವಿಕಲರ ಪುನರ್ವಸತಿ ಕೇಂದ್ರ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಇವರ ಸಹಯೋಗದೊಂದಿಗೆ ಸಾಮಾಜಿಕ ಅಧಿಕಾರಿತ ಶಿಬಿರ ಕೇಂದ್ರ ಸರ್ಕಾರದ ವಿಶೇಷ ಐಡಿಪಿ ಯೋಜನೆಯಡಿ ವಿಕಲಚೇತನರಿಗೆ ಉಚಿತವಾಗಿ ಸಾಧನೆ ಸಲಕರಣೆಗಳನ್ನು ಸಮರ್ಪಣೆ ಉದ್ಘಾಟನೆ ಹಾಗೂ ವಿಕಲಚೇತನರಿಗೆ ಯಂತ್ರ ಚಾಲಿತ ದ್ವಿಚಕ್ರ ವಾಹನಗಳ ವಿತರಣಾ ಸಮಾರಂಭ ದೇವನಹಳ್ಳಿ ತಾಲೂಕಿನ ಬೀರಸಂದ್ರ ಗ್ರಾಮದ ಕುಂದಣ ಹೋಬಳಿಯ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಡಳಿತ ಭವನದಲ್ಲಿರುವ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ನಡೆಯಿತು. ವಿಕಲಚೇತನರು ಹಿರಿಯ ನಾಗರಿಕರು ಹಾಗೂ ವಿಧವೆಯರಿಗಾಗಿ ವಾರ್ಷಿಕವಾಗಿ 7,500 ಕೋಟಿ ಪಿಂಚಣಿಯನ್ನ ಸರ್ಕಾರ ನೀಡುತ್ತಿದ್ದು ಅವರು ಗೌರವದಿಂದ ಬದುಕಲು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಹಲವು ಯೋಜನೆಗಳನ್ನ ಜಾರಿಗೆ ತಂದಿದೆ ಎಂದರು. ರಾಜ್ಯದಲ್ಲಿ ಪಿಂಚಣಿ ಯೋಜನೆಯನ್ನ ಕೆಲವು ಮಧ್ಯವರ್ತಿಗಳು ದುರುಪಯೋಗ ಪಡಿಸಿಕೊಂಡಿದ್ದಾರೆ. ಇದರಿಂದ ಅರ್ಹ ಫಲಾನುಭವಿಗಳಿಗೆ ಸೌಲಭ್ಯ ತಪ್ಪುತ್ತಿಲ್ಲವಾದ ಕಾರಣ ಇಂತಹ ಘಟನೆಗಳು ಮರುಕಳಿಸದಂತೆ ಫಲಾನುಭವಿಗಳ ಖಾತೆಗೆ ನೇರವಾಗಿ ಹಣ ವರ್ಗಾವಣೆ ಮಾಡುವ ಯೋಜನೆ ಶೀಘ್ರದಲ್ಲೇ ಅಂದರೆ 15 ದಿನಗಳಲ್ಲಿ ಜಾರಿಗೆ ಬರಲಿದೆ. ಅಕ್ರಮಗಳಿಗೆ ಕಡಿವಾಣ ಬೀಳಲಿದೆ ಎಂದರು. ರಾಜ್ಯದಲ್ಲಿ 8,59,761 ಅಂಗವಿಕಲರ ಪಿಂಚಣಿದಾರರಿದ್ದು ಶೇಕಡ 75% ಅಂಗವೈಕಲ್ಯ ಇರುವ 3,79,116 ವಿಕಲಚೇತನರಿಗೆ ಪ್ರತಿ ತಿಂಗಳು ₹600 ಪಿಂಚಣಿ ಮತ್ತು ಶೇಕಡ 75%ಕ್ಕಿಂತ ಹೆಚ್ಚು ಅಂಗವೈಕಲ್ಯ ಹೊಂದಿರುವ 486,645 ವಿಕಲಚೇತನರಿಗೆ ಪ್ರತಿ ತಿಂಗಳು ₹1,400 ಪಿಂಚಣಿ ಕೊಡಲಾಗುತ್ತಿದೆ ಎಂದು ಕಂದಾಯ ಸಚಿವ ಆರ್ ಅಶೋಕ್ ತಿಳಿಸಿದರು. ಸದಸ್ಯರು
ಜನಪ್ರತಿನಿಧಿಗಳು ನಾವೆಲ್ಲರೂ ಕರ್ತವ್ಯ ಈ ತರ ಹಳ್ಳಿಗಳು ಹೋದಾಗ ನಾವು ಬಾಯಿ ಇರೋರನ್ನೇ ಗುರ್ತು ಮಾಡ್ತೀವಿ. ಬಾಯಿ ಇರೋರ್ನ, ಕೈ ಇರೋರ್ನ, ಕಾಲಿಗಿರೋರ್ನೇ ಗುರ್ತು ಮಾಡ್ತೀವಿ. ಯಾಕೆ ತಲೆಯಲ್ಲಿ ಓಟೆ ಅನ್ನೋ ಓಟು 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 ಅನ್ನೋದೇ ಓಡ್ತಾ ಇರ್ತದೆ ತಲೆಯಲ್ಲಿ ರಾಜಕಾರಣಿ. ಅದು ಬಿಟ್ಟು ಈ ಕೆಲಸ ನಮ್ಮ ಕರ್ತವ್ಯ, ಇದು ಮಾಡಬೇಕು, ಈ ಥರದ ಗುರ್ತು ಮಾಡಬೇಕು. ಈ ಓಲ್ಡ್ ಏಜ್ ಪೆನ್ಷನ್ ಇರ್ಬೋದು, ವಿಡೋ ಪೆನ್ಷನ್ ಇರ್ಬೋದು, ಅಂಗವಿಕಲರು, ಇದೆಲ್ಲ ಕಂದಾಯ ಇಲಾಖೆಗೆ ಬರ್ತಕ್ಕಂಥದ್ದು. ಪ್ರತಿ ವರ್ಷ 7,500 ಕೋಟಿ ಕೊಡ್ತೀವಿ. ಎಲ್ಲರೂ ಏನ್ ತಿಳ್ಕೊಂಬಿಟ್ಟವ್ರೆ, ಏನ್ ಪೆನ್ಷನ್, ಏನೊಂದು 1 ಕೋಟಿ ಕೊಡ್ತಾರ, 2 ಕೋಟಿ ಕೊಡ್ತಾರ ಅಂತಾರೆ. 7,500 ಕೋಟಿ ಹಣ ಪ್ರತಿ ವರ್ಷ ಪೆನ್ಷನ್ಗೆ ನಾವು ಕೊಡ್ತಾ ಇದ್ದೀವಿ. ಆ ಸಹಾಯದ ಹಣ ತಲುಪಬೇಕು ಅವರಿಗೆ. ಆ ಸಹಾಯದ ಹಣದಲ್ಲಿ ಮೋಸ ಆಗಬಾರ್ದು. ತಾಲೂಕು ಆಫೀಸಲ್ಲಿ ಜಿಲ್ಲಾ ಕಥೆ ಕಚೇರಿಗಳ ಹತ್ರ ಈ ಬ್ರೋಕರ್ಗಳು 10-15 ಮಾಡ್ಕೊಂಡು ಇಟ್ಕೊಂಡಿರ್ತಾರೆ, ಅದು ಇಟ್ಕೊಬಾರ್ದು. ಈ ದುಡ್ಡು ಪ್ರಾಮಾಣಿಕವಾಗಿ ಅವರಿಗೆ ಸೇರಬೇಕು. ಇನ್ನು ಈ ಸಂದರ್ಭದಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾದ ವಿ ಪ್ರಸಾದ್, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಪಂಚಾಯತಿ ಸಾಮಾಜಿಕ ನ್ಯಾಯ ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಕೆಸಿ ಮಂಜುನಾಥ್, ಸ್ವಯಂ ಸೇವಾ ಸಂಸ್ಥೆಗಳ ಪ್ರತಿನಿಧಿಗಳು, ದಿವ್ಯಾಂಗರು ಮತ್ತಿತರರು ಉಪಸ್ಥಿತರಿದ್ದರು. ಚಿಂತಾಮಣಿ ತಾಲೂಕಿನ ಗೌನಿಚಾರಪಲ್ಲಿಯಲ್ಲಿ ಗಂಧೋತ್ಸವ ಕಾರ್ಯಕ್ರಮ ನಡೆಯಿತು. ಮುಸ್ಲಿಮರ ಪವಿತ್ರ ಯಾತ್ರಾ ಸ್ಥಳ ಮುರ್ಗಮಲ್ಲ ಗ್ರಾಮದಿಂದ ಸರಿಸುಮಾರು 10 ಕಿಲೋಮೀಟರ್ ದೂರದ ಪೆದೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಗೌನಿಚಾರ್ಪಲ್ಲಿ ಗ್ರಾಮದಲ್ಲಿರುವ ಹಜರತ್ ಸೈಯದ್ ಹುಸೇನ್ ಶಾ ಖಾದ್ರಿ ಮತ್ತು ಹಜರತ್ ಪಿರಾನಿಮಾ ಖಾದ್ರಿ ದರ್ಗಾ ಗಂಧೋತ್ಸವ ಕಾರ್ಯಕ್ರಮವನ್ನು COVID-19 ಹಿನ್ನೆಲೆಯಲ್ಲಿ ಇಂದು ಸರಳವಾಗಿ ನಡೆಯಿತು. ಸಂಜೆ ಸುಮಾರು 5 ಗಂಟೆ ಸಮಯದಲ್ಲಿ ದರ್ಗಾದ ಮುಜಾವರ್ ಆದ್ ಶಾಬೀರ್ ಪಾಷಾರವರ ಮನೆಯಿಂದ ಮುಸ್ಲಿಂ ಸಂಪ್ರದಾಯದಂತೆ ದರ್ಗಾದ ಪೂಜಾರಿಗಳು ಗಂಧೋತ್ಸವವನ್ನು ತೆಗೆದುಕೊಂಡು ಮೆರವಣಿಗೆಯಲ್ಲಿ ಸಾಗಿದ್ದರು. ಗ್ರಾಮದ ಪ್ರಮುಖ ರಸ್ತೆಗಳ ಮೂಲಕ ಮೆರವಣಿಗೆಯು ದರ್ಗಾಗೆ ತಲುಪಿತು. ಮನೆಯಿಂದ ಗಂಧವನ್ನ ತಂದು ಹಜರತ್ ಸೈಯದ್ ಹುಸೇನ್ ಶಾ ಖಾದ್ರಿ ಮತ್ತು ಹಜರತ್ ಪಿರಾನಿಮಾ ಖಾದ್ರಿಗೆ ಸಮರ್ಪಿಸುವುದು ಪದ್ಧತಿಯಾಗಿದೆ. ದರ್ಗಾವನ್ನ ವಿವಿಧ ಪುಷ್ಪಗಳಿಂದ ಅಲಂಕರಿಸಲಾಗಿತ್ತು. ಈ ಸಂದರ್ಭದಲ್ಲಿ ದರ್ಗಾ ಮುಜಾವರ್ ಆದ ಶಬೀರ್ ಪಾಷಾರವರು ಮಾತನಾಡಿ, ಕಳೆದ 29 ವರ್ಷಗಳಿಂದ ಹಿಂದೂ ಮುಸ್ಲಿಂ ಬಾಂಧವರು ಒಗ್ಗೂಡಿ ಶಾಂತಿಯುತವಾಗಿ ದರ್ಗಾ ಗಂಧೋತ್ಸವ ಆಚರಿಸುತ್ತಾ ಬಂದಿದ್ದೇವೆ ಎಂದರು. ಇನ್ನು ಗಂಧೋತ್ಸವ ಕಾರ್ಯಕ್ರಮದಲ್ಲಿ ದರ್ಗಾಗೆ ಬಂದ ಭಕ್ತಾದಿಗಳಿಗೆ ಊಟದ ವ್ಯವಸ್ಥೆ ಕೂಡ ಏರ್ಪಡಿಸಲಾಗಿತ್ತು. ಗಂಧೋತ್ಸವದ ಅಂಗವಾಗಿ ಬಟ್ಲಹಳ್ಳಿ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಪಾಪಣ್ಣರವರ ನೇತೃತ್ವದಲ್ಲಿ ಪೊಲೀಸ್ ಸೂಕ್ತ ಬಂದೋಬಸ್ತ್ ಮಾಡಲಾಗಿತ್ತು. ಇನ್ನು ಈ ಸಂದರ್ಭದಲ್ಲಿ ದರ್ಗಾದ ಅಧ್ಯಕ್ಷರಾದ ಹುಸೈನ್ ಅವಲಿ, ಕಾರ್ಯದರ್ಶಿ ಅಬ್ದುಲ್ ಖಲೀಲ್, ಉಪಾಧ್ಯಕ್ಷರಾದ ಬಾಬು ಖಾನ್, ಕಾಂಗ್ರೆಸ್ ಮೈನಾರಿಟಿ ತಾಲೂಕು ಅಧ್ಯಕ್ಷರಾದ ಮೊಹಮ್ಮದ್ ಖಲೀಲ್, ಅಪ್ಸರ ಪಾಷಾ, ಸಿದ್ದಿಮಠ ದರ್ಗಾ ಅಧ್ಯಕ್ಷರಾದ ಪೀರ ಪಾಷಾ, ವಿಶ್ವನಾಥ್, ಮಲ್ಲಿಕಾರ್ಜುನ್ ಸೇರಿದಂತೆ ಗ್ರಾಮಸ್ಥರು ಉಪಸ್ಥಿತರಿದ್ದರು. ವೆಂಕಟ ಚಲಪತಿ, ಅಮೋಘ ನ್ಯೂಸ್, ಚಿಂತಾಮಣಿ. ಚಿಕ್ಕಬಳ್ಳಾಪುರ ರೈಲ್ವೆ ಹಳಿ ಬಳಿ ಯುವಕನ ಶವ ಪತ್ತೆಯಾಗಿದೆ. ಚಿಕ್ಕಬಳ್ಳಾಪುರ ರೈಲ್ವೆ ಹಳಿಯ ಬಳಿ ಯುವಕನ ಶವ ಅನುಮಾನಾಸ್ಪದ ರೀತಿಯಲ್ಲಿ ಪತ್ತೆಯಾಗಿದೆ. ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಭವನದ ಎದುರಿನ ರೈಲ್ವೆ ಹಳಿ ಬಳಿ ಘಟನೆ ನಡೆದಿರುವುದು ಬೆಳಕಿಗೆ ಬಂದಿದೆ. ಶವವಾಗಿ ಪತ್ತೆಯಾಗಿರುವ ನಿವಾಸಿ ಶಿಲಘಟ್ಟ ನಗರದ ಬರ್ಕತಿ ಎಂದು ತಿಳಿದು ಬಂದಿದೆ. ನಿನ್ನೆ ಬೆಳಗ್ಗೆ ಮನೆಯಿಂದ ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಭವನಕ್ಕೆ ಅಂತ ಆಗಮಿಸಿ ಇಂದು ಶವವಾಗಿ ಪತ್ತೆಯಾಗಿದ್ದಾರೆ ಎಂದು ತಿಳಿದು ಬಂದಿದೆ. ಬರ್ಕತ್ನ ಕೊಲೆಯೋ ಆತ್ಮಹತ್ಯೆಯೋ ಅನ್ನೋ ಕುರಿತು ಪೊಲೀಸರು ಪರಿಶೀಲನೆ ನಡೆಸುತ್ತಿದ್ದಾರೆ. ಸ್ಥಳಕ್ಕೆ ರೈಲ್ವೆ ಹಾಗೂ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಠಾಣೆ ಪೊಲೀಸರು ಭೇಟಿ ನೀಡಿ ಪರಿಶೀಲಿಸಿದರು. ಬೈಯಪ್ಪನಹಳ್ಳಿ ರೈಲ್ವೆ ಪೊಲೀಸ್ ಠಾಣಾ ವ್ಯಾಪ್ತಿ ಪ್ರಕರಣ ದಾಖಲಾಗಿದೆ. ಎನ್ ಸತೀಶ್, ಅಮೋಘ ನ್ಯೂಸ್, ಚಿಕ್ಕಬಳ್ಳಾಪುರ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮಸ್ಕಾರ.